ಖಂಡಿತ ಅವರಿಗೂ ನಾವು ಕರೆದಾಗಲೆಲ್ಲ ಹುಡ್ಸೋದಿರುವುದು ಕಷ್ಟ.
ಇಪ್ಪತ್ನಾಲ್ಕು ಗಂಟೆಯೂ ಬಹುಶಃ ಕನ್ನಡ 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 ಎಂದು ಓಡಾಡುತ್ತಿರುವಂಥ ಚಕ್ರ ಕಟ್ಕೊಂಡು ಓಡಾಡುತ್ತಿರುವಂಥ ಒಬ್ಬ ಕನ್ನಡದ ಮೇಧಾವಿ ಅವರಿವತ್ತು ಅಕಸ್ಮಾತ್ತಾಗಿ ಇಲ್ಲಿ ಬಂದಿದ್ದಾರೆ. ಹೇಳಿಕೊಂಡರೆ ಒಪ್ಪಿ ನಮ್ಮ ಈ ಸಮಾರಂಭದ ಕಾರ್ಯಕ್ರಮವನ್ನು ಚಂದಗಾಣಿಸುತ್ತಾ ಇದ್ದಾರೆ. ಅವರನ್ನು ಕೂಡ ನಾನು ತುಂಬ ಹೃದಯದಿಂದ ಸ್ವಾಗತಿಸುತ್ತಾ ಇದ್ದೇನೆ. ಇನ್ನೊಂದು ವೇದಿಕೆಯಲ್ಲಿರುವವರು ಶ್ರೀ ವಿಜಯ ನಾಯಕ್. ಇವರು ಯಕ್ಷಗಾನದಲ್ಲಿ ಇನ್ನೂ ತರುಣ ಕಲಾವಿದ, ಆದರೆ ತನ್ನ ಕಾಲನ್ನು ಕಳೆದುಕೊಂಡಿದ್ದರೂ ಕೂಡ ಮೇಳದಲ್ಲಿ ಕೆಲವಾರು ವರ್ಷಗಳಿಂದ ಮತ್ತೆಲೆ ವಾದಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಬೇಕಾದ ಅನುಕೂಲತೆಯನ್ನು ಮಾಡಿಕೊಂಡು ಪ್ರತಿದಿನವೂ ಮೇಳದ ರಾಜಿನಿ ಮೇಳದಲ್ಲಿ ತನ್ನ ಕೆಲಸವನ್ನು ಮಾಡ್ತಾ ಇದ್ದಾರೆ. ಉತ್ತಮ ಕಲಾವಿದ. ಅಂಥ ಕಲಾವಿದರನ್ನೇ ಹುಡುಕಿ ಈ ಸಂದರ್ಭದಲ್ಲಿ ನಾವು ನಮ್ಮಿಂದ ಸಹಾಯವನ್ನು ಹಸ್ತಾಂತರಿಸ್ತಾ ಇರುವುದು ಕಳೆದ ಮೂರು ವರ್ಷದಿಂದ ನಾವು ಆ ಕೆಲಸವನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ. ಅದೇ ರೀತಿ ಇವತ್ತು ವಿಜಯ ನಾಯಕರನ್ನು ಕೇಳಿಕೊಂಡಾಗ ಒಪ್ಪಿ ಇಲ್ಲಿವರೆಗೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು. ಹಾಗೆಯೇ ಈ ವೇದಿಕೆಯಲ್ಲಿರುವವರು ನಮ್ಮ ಈ ಕಾರ್ಯಕ್ರಮದ ಸಹ ಪ್ರಯೋಜಕರು, ಸಂಪೂರ್ಣ ಪ್ರಯೋಜಕರು ರವೀಂದ್ರ ಉಪಾಧ್ಯಾಯರು, ಹಾಗೆ ನಮ್ಮ ಕಲಾಕೇಂದ್ರದ ಅಧ್ಯಕ್ಷರಾದ ಶ್ರೀ ವೈಕುಂಠಪ್ಪರು, ಇವರೆಲ್ಲರನ್ನೂ ಕೂಡ ನಾನು ತುಂಬ ಹೃದಯದಿಂದ ಸ್ವಾಗತಿಸಿ ಆಗಮಿಸಿರುವಂತಹ ತಮ್ಮೆಲ್ಲರನ್ನ ಇನ್ನೊಮ್ಮೆ ಸ್ವಾಗತಿಸುತ್ತಾ, ನೀವೆಲ್ಲ ಬಂದದ್ದು ನಮಗೆ ಸಂತೋಷವನ್ನು ನೀಡಿದೆ. ಮುಂದೆಯೂ ಕೂಡ ಇದೇ ರೀತಿಯ ಸಹಕಾರವನ್ನು, ಪ್ರೋತ್ಸಾಹವನ್ನು ನಮ್ಮ ಕಲಾಕೇಂದ್ರಕ್ಕೆ ನೀಡಿ ಎನ್ನುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸುವುದಕ್ಕೆ ಮನವಿ ಕೇಳ್ತಾ ಇದ್ದೇನೆ. ನಮಸ್ಕಾರ. ವೇದಿಕೆಯಲ್ಲಿರುವ ಗಣ್ಯರೇ ಹಾಗೂ ಇದು ಬೆಳೆದಿರುವ ಕಲಾ ಪ್ರೇಕ್ಷಕರೇ, ಬಹುಶಃ ಇದು ಮಾತನಾಡಲಿಕ್ಕೆ ಯೋಗ್ಯ ಸಮಯ ಅಲ್ಲ, ಅದು ಕೂಡ ಒಂದು ಉತ್ತಮವಾದಂತಹ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ಹಾಗಾಗಿ ಒಂದು ಎರಡು ಮಾತುಗಳನ್ನು ನಾನು ಹೇಳ್ತೇನೆ. ಪೂಜ್ಯರಾದಂತಹರು ನನಗೆ, ನಾನು ಅವರನ್ನು ಚಿಕ್ಕ ವಯಸ್ಸಿನಿಂದ ತಿಳಿದಿದ್ದೇನೆ. ನಮ್ಮ ಅಜ್ಜನವರಿಗೆ ಅವರು ಭಾರಿ ಪರಿಚಿತರಾಗಿರ್ಬೋದು, ಕ್ಲೋಸ್ ಫ್ರೆಂಡ್ಸ್ ಅಂತ ಹೇಳ್ಬೋದು. ಆ ಸಂದರ್ಭದಲ್ಲಿ ಅವರು ಈ ಸಮಾಜದಲ್ಲಿ ಸಾಲಿಗ್ರಾಮ ಪರಿಸರದಲ್ಲಿ ಒಬ್ಬ ಗಣ್ಯ ವ್ಯಕ್ತಿಯಾಗಿ ತುಂಬ ಜನರಿಗೆ ಸಹಾಯ ಮಾಡಿದ್ದನ್ನು ನಾನು ತಿಳಿದಿರ್ತೇನೆ. ಮುಂದೆ ಅಫ್ಕೋರ್ಸ್ ಅವರ ಸಂಬಂಧವನ್ನು ನಾವು ಬೆಳೆಸಿದೆವು, ಸಂಬಂಧಿಕರಾಗಿದ್ದೇವೆ, ಅವರ ಮೊಮ್ಮಗಳನ್ನು ನಾನು ಮದುವೆ ಆಗಿದ್ದೇನೆ. ಆದರೆ ಅದಕ್ಕೆ ಮುಂಚೆನೂ ನಾವು ನಮಗೆ ಚಿರಪರಿಚಿತರಾಗಿದ್ದು
ಈ ಒಂದು ಸಾವಿರಾಮ ಪರಿಸರದಲ್ಲಿ ಬಹಳ ಒಂದು ಸಮಾಜ ಸೇವೆಯ ಕಾರ್ಯಕ್ರಮಗಳನ್ನು ಮಾಡುತ್ತಿರುವುದನ್ನು ನಾನು ಕೇಳಿದ್ದೇನೆ. ಇಂಥ ಸಂದರ್ಭದಲ್ಲಿ ಆ ಒಂದು ಏನು ಟ್ರೆಂಡ್ ಉಂಟು, ಅದನ್ನು ಅವರ ಮಕ್ಕಳಾದಂತಹ ರವೀಂದ್ರ ಉಪಾಧ್ಯಾಯ ಅವರು ನನ್ನ ಸಹಪಾಠಿ ಕೂಡ ಹೌದು, ಹಾಗೂ ತನ್ನ ನಾವು ಒಟ್ಟಿಗೆ ಸುಮಾರು 5 ವರ್ಷ ವಿವೇಕ ಹೈಸ್ಕೂಲ್ನಲ್ಲಿ ಜೂನಿಯರ್ ಕಾಲೇಜಿನಲ್ಲಿ ಓದಿರ್ತೇವೆ. ಹಾಗೆ ತಮ್ಮನಾದಂಥ ಮಧುರ ಉಪಾಧ್ಯಾಯ ಅವರಿಬ್ಬರು ಕೂಡ ಒಂದು ಕಾರ್ಯಕ್ರಮವನ್ನು ಇನ್ನೂ ಮುಂದುವರಿಸಿಕೊಂಡು ಹೋಗುವಂಥದ್ದು ಅವರ ಕಾಲಘಟ್ಟದಲ್ಲಿ ಬಹುಶಃ ಬಹಳ ಮೆಚ್ಚಬೇಕಾದಂಥ ಕೆಲಸ, ಹಾಗೂ ಅದು ಇನ್ನಷ್ಟು ಮುಂದುವರಿಯಲಿ ಎಂಬುದಾಗಿ ನನ್ನ ಆಸೆ. ಅದೇ ರೀತಿಯಲ್ಲಿ ಇವತ್ತು ಹಮ್ಮಿಕೊಂಡಂತಹ ಕಾರ್ಯಕ್ರಮ ಯಕ್ಷಗಾನ ಇದೊಂದು ಕಲಾ ಸೇವೆ, ನಮ್ಮ ಈ ಕರಾವಳಿ ಭಾಗದ ಅತ್ಯುತ್ತಮವಾದಂತಹ ಗಂಡುಮೆಟ್ಟಿನ ಕಲೆ ಅಂತ ನಾವು ಹೇಳ್ತೇವೆ. ಅದು ನಮ್ಮ ಈ ಸಮಾಜದಲ್ಲಿ ಒಂದು ಸಾಮಾಜಿಕ ಪ್ರಜ್ಞೆ, ಜನಜಾಗೃತಿ, ಎಲ್ಲಕ್ಕಿಂತ ಜಾಸ್ತಿ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ಇವರನ್ನೆಲ್ಲ ಬೆಳೆಸಲಿಕ್ಕೆ ಸಹಾಯ ಮಾಡತಕ್ಕಂಥ ಒಂದು ನೀತಿ ಬೋಧನೆಯನ್ನು ಮಾಡತಕ್ಕಂಥ ಒಂದು ಕಲೆ. ಅದರ ಒಟ್ಟಿಗೆ ಆಸ್ ಎ ಪಾರ್ಟ್ ಆಫ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಒಬ್ಬ ಅಶಕ್ತ ಕಲಾವಿದನಿಗೆ ಇವತ್ತು ಒಂದು ನೆರವನ್ನು ನೀಡ್ತಾ ಇರುವಂತಹದ್ದು ಇನ್ನೂ ಅತಿ ಮುಖ್ಯವಾದಂತಹ ವಿಚಾರ. ಸೊ ಈ ಎರಡು ಕಾರ್ಯಕ್ರಮಗಳು ಒಟ್ಟೊಟ್ಟಿಗೆ ನಡೀತಾ ಇದೆ. ಇದು ಇಂಥ ಕಾರ್ಯಕ್ರಮ ಇನ್ನು ಮುಂದೆ ಕೂಡ ನಡೀಲಿ. ಇದರಲ್ಲಿ ಸಹಾಯವನ್ನು ಆಯೋಜಿಸಿರ್ತಕ್ಕಂಥಕ್ಕೆ ಇದರ ಒಂದು ಪದಾಧಿಕಾರಿಗಳಿದ್ದಾರೆ, ಅವರು ಸಹ ಮುತುವರ್ಜಿ ವಹಿಸಿ ಕಾರ್ಯಕ್ರಮ ನಡೆಸಿಕೊಡ್ತಾ ಇದ್ದಾರೆ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ, ಇಂಥ ಕಾರ್ಯಕ್ರಮ ಇನ್ನಷ್ಟು ನಡೆಯಲಿ ಅಂತ ಹೇಳಿ ನನ್ನ ಎರಡು ಮಾತು. ಶಕ್ತ ಕಲಾವಿದ ವಿಜಯ ನಾಯ್ಕ ಹುಣ್ಣಿಮೆ ಚಂದ್ರಾಯಣ ಉಪಾಧ್ಯಾಯ ಕೌಟುಂಬಿಕರ ಪರವಾಗಿ ಒಂದು ಸ್ಮರಣಿಕೆ ಹಾಗೂ ಗೌರವಗಳನ್ನು ವಿತರಿಸುವ ದಯವಿಟ್ಟು ವೇದಿಕೆಗಳಲ್ಲಿ ನೆನೆಸಿಕೊಂಡಿದ್ದೇನೆ. ಅಕಸ್ಮಾತಾಗಿ ಸಿಗುತ್ತ ಏನಾದರೂ ಸುರೇಂದ್ರ ಇದೆ 30 ದಿವಸ ಕೂಡ ಕಾರ್ಯಕ್ರಮ ಇದೆ. ಅಕಸ್ಮಾತಾಗಿ ದಯವಿಟ್ಟು ತಮ್ಮ ಅನಿಸಿಕೆಗಳನ್ನು ಒಂದೆರಡು ಮಾತು ಮಾಡಬೇಕಂತ ಅನಿಸ್ತು. ಅದೇ ತುಂಬಿದಾಗ ಮಾತಾಡಿದರೆ ತುಂಬ ಸುಂದರವಾದಂಥ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದಾರೆ ಮತ್ತು ಒಬ್ಬ ಜಿಲ್ಲೆ ವ್ಯಕ್ತಿಯ ಸಂಪೂರ್ಣ ಕಾರ್ಯಕ್ರಮವನ್ನು ಇಲ್ಲಿ ಮಾಡ್ತಿದ್ದಾರೆ. ನಾವು ಸಾಹಿತ್ಯ ಪ್ರಶಸ್ತಿ ಉದ್ಯಮಿ ಕೂಡ ಹಿರಿಯರಿಗೆ ನಮ್ಮಲ್ಲಿ ಎನ್ನುವ ಕಾರ್ಯಕ್ರಮದ ಮೂಲಕ ಈಗಾಗಲೇ 69 ಹಿರಿಯರನ್ನು ಗೌರವಿಸಿದೆ. ಅನುಭವಗಳನ್ನು ದಾಖಲಿಸಿ ನಮ್ಮ ಮುಂದಿನ ಪೀಳಿಗೆಗೆ ಆ ಹಿರಿಯರ ಅನುಭವಗಳು ಕಾರ್ಯರೂಪ ಆಗಬೇಕು ಎನ್ನುವಂಥ ಹಾಗೆ ಒಬ್ಬ ಹಿರಿಯರನ್ನು ಸಂಪಾದನೆ ಮಾಡುವುದರ ಜೊತೆ ಒಬ್ಬ ಕಲಾವಿದನ ಗೌರವಿಸಿದ್ದರೆ ಅದು ದೇವರ ಮೆಚ್ಚುವ ಕೆಲಸ ಅಂತ ಹೇಳಿ ಭಾರತ ಸಂಘಟಿಸಲಿಕ್ಕೆ ನಮ್ಮ ಪ್ರದೇಶದ ಅಭಿನಂದಿಸಿ ಮತ್ತು ಹೆಚ್ಚು ಮಾತನಾಡುವ ಕಾಲ ಯಕ್ಷಗಾನ ಎಂದು ಕೂಡ ಹೇಳಿದ್ದೇವೆ. ನಮ್ಮ ಈ ಕರಾವಳಿ ಪ್ರದೇಶದಲ್ಲಿ ಈ ಯಕ್ಷಗಾನದ ಕಲೆಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಈ ಕೇಂದ್ರ ಮಾಡುವಂತಹ ಕೆಲಸಗಳಿದೆ ಮತ್ತು ಸುವರ್ಣಾಕ್ಷರದಲ್ಲಿ ಬರೆಯುವಂಥದ್ದು ಅನ್ನೋದನ್ನು ಈ ಸಂದರ್ಭದಲ್ಲಿ ನಾವು ಹೇಳಿದ್ದೇವೆ. ಮತ್ತು ಇನ್ನೊಂದು ವಿಷಯ, ನಮ್ಮ ಉಪಯೋಗಿಸುವ ಅವರನ್ನು ಈ ಸಲ ಉಪ್ಪಿ ತಾಲೂಕು ಸಾಹಿತ್ಯ ಸಂಘವನ್ನು ಅಧ್ಯಕ್ಷ ಮಾಡಿದ್ದೀವಿ. ಡಿಸೆಂಬರ್ 29ನೇ ತಾರೀಕು ಬೇರೂರಿನಲ್ಲಿ ಸಮ್ಮೇಳನ ಇದೆ. ಆ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ವಿದ್ಯೆ ಆಮಂತ್ರಣ ಅಂತ ಹೇಳ್ಕೊಂಡು ಬರಬೇಕಂತ ಹೇಳ್ಕೊಳ್ತಾ ಇಲ್ಲಿರುವ ಎಲ್ಲ ಸಂಘಟನೆ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೆ ಆಗಮಿಸಿರುವಂಥ ಎಲ್ಲ ಮಹನೀಯರು ಕೃತಜ್ಞತೆಗಳು.
ಧನ್ಯವಾದಗಳು. ಮುಂದೆ ಸೀತಾ All right.
Hello, Jessica!
ಈವನ ಪ್ರದೇಶ ಅಂತ ಬಂತು. ಯಾವ ಪ್ರದೇಶ ಇದು ಎಂದು ನೋಡಿದ್ರೆ ಅದೆಷ್ಟು ವನವನ್ನು ನಾವು ಪ್ರವೇಶ ಮಾಡಲಿಲ್ಲ. ಯಾವ ವನವು ಈ ರೀತಿಯ ವಿಶೇಷವಾಗಿರುವಂತಹ ವಿಶಿಷ್ಟವಾಗಿರುವಂತಹ ರಮಣೀಯತೆಯಿಂದ ಕಲ್ಪಡಿಸಲಿಲ್ಲ. ಎಲ್ಲಿ ನೋಡಿದ್ರು ರಮ್ಯ ರಮಣೀಯವಾಗಿರುವಂತಹ ಮನೋಹರವಾಗಿರುವಂತಹ ದೃಶ್ಯಾವಳಿಗಳನ್ನು ನಾವು ಒಂದೆಡೆ ಕಂಡ್ರೆ ಮತ್ತೊಂದೆಡೆ ಘೋರ ಕ್ರೂರ ಪ್ರಾಣಿ ಹುಲಿ ಪಾಂತಾಳಕ್ಕೆ ಹೋದಲ್ಲ ಪಾಂತಾಳ ಅದು
Yeah.
ಹೆದ್ದಾರಿಯ ಅಕ್ಕಪಕ್ಕದಲ್ಲಿ ಮರ ಗಿಡಗಳನ್ನ ಬೆಳೆಸುತ್ತಾರೆ.
ಅನಿಸ್ತಾ ಇತ್ತು. ಸರಿ ಸರಿ ಅಪ್ಪ, ಗುರುಗಳು ಇದರ ಬಗ್ಗೆ ಪಾಠವನ್ನ ಮಾಡಿದ್ದಾರೆ ನಮಗೆ. ಆಡು ಭಾಷೆಯಲ್ಲಿ ಹೇಳ್ತೇನೆ, ಒಂದು ಪ್ರಾಣಿ ಇದು ಕುದುರೆ.
ಹಾ ಅಷ್ಟೊಂದೇ
ಆ ಯಾಗದಲ್ಲಿ ಪೂಜಿಸಿ ಬಿಟ್ಟಂತಹ ಕುದುರೆ ಇದು. ಆದ್ದರಿಂದಲೇ ಇದು ಚೆನ್ನಾಗಿ ಅಲಂಕರಿಸಲ್ಪಟ್ಟಿದ್ದಾರೆ. ಅದರ ಕಾರ್ಯ ಏನು? ದೇಶ ದೇಶವನ್ನ ಸುತ್ತುತ್ತ ಇಲ್ಲಿಯವರೆಗೆ ಬಂದಿದೆ. ನಾವು ಮಾಡಬೇಕಾದದ್ದು ಏನು ಗೊತ್ತಾ? ಲೇಖನವನ್ನ ಓದಿದ ಮೇಲೆ ಬಂದುಕೊಳ್ಳಿಲ್ಲವರು ಕುದುರೆ.
ಇನ್ನೊಂದು ಕಣ್ಣು ಸರಿಯಾಗಿ ಬಿಟ್ಟಾರೆ.
ಪರಿಚಯ ಅಲ್ವಾ.
ಬೆಳೆದವನು ಆದ್ದರಿಂದ ನಿನಗೆ ಬ್ರಾಹ್ಮಣರ ಕುಮಾರನ ಹಾಗೆ ಕಂಡರೆ ತಪ್ಪಲ್ಲ.
ಶ್ರೀರಾಮಚಂದ್ರನ ಲಕ್ಷಣಗಳನ್ನು ಈ ಹುಡುಗ ಹೊಂದಿದವನಾಗಿದ್ದಾನೆ. ಏಕು ಸೆರೆ ಹಿಡಿದಿದ್ದೇನಲ್ಲ, ಆತ ಸ್ವಲ್ಪವೂ ನೋಯದಂತೆ ಹೂವನ್ನು ಹೂವನ್ನು ಎತ್ತಿ ಒಯ್ಯುವ ಹಾಗೆ ಈ ಕುಮಾರನನ್ನು ಒಯ್ದೆ. ನನ್ನ ಅಣ್ಣನ ಮುಂದೆ ಎದುರಿಸುತ್ತೇನೆ, ಅಣ್ಣನೇ ತೀರ್ಮಾನ